ಕಾಶ್ಮೀರ ಯೋಧ ಸತ್ತ ಒಬ್ಬ ಮುಸಲ್ಮಾನ, ಆ ಯೋಧನ ಮನೆ ಹೋಗ್ಲಿಲ್ಲ ನೀವು. ನರಗುಂದಲ್ಲಿ ಒಬ್ಬ ಹುಡುಗ ಮುಸಲ್ಮಾನರನ್ನು ಬಡವನ್ ಸತ್ತ, 10 ರೂಪಾಯಿ ಕೊಡಲಿಲ್ಲ ಸರ್ಕಾರದ ಎದುರು ಕೇಳಲಿಲ್ಲ ನೀವು ಕೊಡಿ ಅಂತ ಹೇಳಲಿಲ್ಲ. ರೌಡಿ ಸತ್ರ 25 ಲಕ್ಷ ಮಂಗಳೂರಿನಲ್ಲಿ ಆಯ್ತು. ನಾನು ಕುಮಾರಸ್ವಾಮಿ ಹೋಗಿ 5-5 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಬಂದೆವು ಮುಸ್ಲಿಂ ಮನೆಗೆ. ಕಾಂಗ್ರೆಸ್ನವ್ರು 1 ರೂಪಾಯಿ ಕೊಟ್ರ? ಮುಸ್ಲಿಂ ಓಟ್ ಬೇಕಾ ನಿಮಗೆ? ಕನಿಷ್ಠ ಸತ್ತೋರ್ ಮನೆ ಹೋಗೋ ಸೌಜನ್ಯ ಇಲ್ಲದೆ ಇದ್ರೆ ನಿಮಗೆ ಓಟಿಗೆ ಹಾಕಿ ಸಾಬ್ರ? ನೋಡಿ ಇಸ್ಮಾಯಿಲ್ ಕಾಲೇಬಿಡ್ ಅವರು ಫಸ್ಟ್ ಹುಬ್ಬಳ್ಳಿ 95ನೇ ಇಸ್ವಿಯಲ್ಲಿ ಧ್ವಜ ಹಾರಿಸಿದವರು. ಭಾರತ ಮಾತೆಯ ಧ್ವಜ ಹಾರಿಸಿದಂತ BJP ಬೆನ್ನು ಮೂಳೆ ಮುರಿದವರು 95ರಲ್ಲಿ ಹುಬ್ಬಳ್ಳಿ ಅಂಜುಮನ್ ಅಧ್ಯಕ್ಷರಾಗಿದ್ದವರು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ಅವರೇ ಈಗ ಆ ಭಾಗದಾಗ ತಿರುಗಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು 100% ಅಲ್ಪಸಂಖ್ಯಾತರು ದಲಿತರು. ಯತ್ನಾಳ್ ಹೇಳಿದ್ನಲ್ಲ ಏನೂ ಆಗಲ್ಲ ಅಂತ, ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ಯಾದ್ಬೇಕು? ಅಲ್ಲಿ ಸ್ಯಾಂಟ್ರೋ ರವಿ, CT ರವಿ, ಯಾವ ರವಿ, ಯಾವ ನಮಗೆ ಅದು ಆಗಿ ಯಾರು ರವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ರವಿ ಯಾರು, ಈ ರವಿ ಯಾರು ಅಂತ. ಇವತ್ತು ಅದನ್ನು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಇಷ್ಟೆಲ್ಲ ಎನ್ಕ್ವೈರಿಗಳು ಹಿಂದೆ ಇವ್ರು ಮಾಡಿದ್ರಲ್ಲ, ಎಫರ್ ಮಾಡಿದ್ರಲ್ಲ, ಆ ಎನ್ಕ್ವೈರಿಗಳ ಪರಿಸ್ಥಿತಿ ಏನಾಯಿತು, ಯಾವುದಾದ್ರೂ 1 ರಿಪೋರ್ಟ್ ಬಂತ? ಜನರು ಕಣ್ಣು ವರ್ಷಕ್ಕೆ ಮಾಡಿದ್ದೀರಿ. ಯತ್ನಾಳ್ ಹೇಳಿದ್ದಾರೆ, ನಾನು ಹೇಳೋದಲ್ಲ, ಯತ್ನಾಳ್ ಅವರೇ ಹೇಳಿದ್ದಾರೆ. ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಿಂದ ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇವತ್ತು ಕೂಡಲೇ ಯಾರ್ಯಾರು ಆಫೀಸರ್ಸ್ಗಳು ವರ್ಗಾವಣೆ ಆಗಿದ್ದಾವೋ ಎಲ್ಲರನ್ನು ಸಸ್ಪೆಂಡ್ ಮಾಡಿ, ಮಂತ್ರಿಗಳ ರಾಜೀನಾಮೆ ತಗೊಳ್ಳಿ, ಹೈಕೋರ್ಟ್ನಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ 12 CDಗಳು ಏನು ಸ್ಟೇ ತೊಗೊಂಡಿದ್ದಾರೆ ಆ ಸ್ಟೇ ವೆಕೇಟ್ ಮಾಡಿಸಿ, ಆ ಸಿಡಿಗಳನ್ನು ಎಲ್ಲ ಮೀಡಿಯಾದವ್ರಿಗೆ ಕೊಡಿ. ಏಕೆ ಅಲ್ಲ ಒಳ್ಳೆ ಕತೆ ಆಯ್ತಪ್ಪ, CDಯಲ್ಲಿ ಗೊತ್ತಾಗ್ಬೇಕಲ್ಲ. ಏನ ಸ್ಟೇ ತಗೊಂಡಿದ್ದಾರೆ ತೋರಿಸ್ಬಾರ್ದು ಅಂತ? ಆ CDಯ ಚಿದಂಬರ ರಹಸ್ಯ ಏನು, ಏನಿದೆ ಆ ರಹಸ್ಯ? ಸೊ ಇದನ್ನೆಲ್ಲ ನೀವು ಇಟ್ಕೊಂಡು ಇವತ್ತು BJPಯವರು ಮೋದಿ ಬಂದರು, ಅಮಿತ್ ಶಾ ಹೇಳಿದ್ರೆ CT ರವಿ ಬಗ್ಗೆ ಅಲ್ಲ, ಇವರು ಯೋಗೇಶ್ವರು ಅವರು ಹೇಳಿದ್ದಾರೆ BJP ಬರೋದೇ ಇಲ್ಲ ಅಂತ. ಕರೆಕ್ಟಾಗಿ ಹೇಳಿದ್ದಾರೆ ಅವ್ರು. ಅವ್ರಿಗೆ ಗೊತ್ತಾಗಿದೆ ರೀ, 3 ತಿಂಗಳು ಮೆಹಮಾನ್ಗಳಿವು, 3 ತಿಂಗಳು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳಿ, ಇವ್ರು ಮುಂದೆ ಬರಲ್ಲ, ನಿಮ್ಮನ್ನು ಸಿಗಾಸಿ ಹೋಗ್ತಾರೆ, ನೀವು ಯಾವ ಪಾರ್ಟಿಗೂ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ, ಸಂವಿಧಾನ ಏನು ಹೇಳುತ್ತೋ ಸಂವಿಧಾನ ಬದ್ಧವಾಗಿ ನಡ್ಕೊಳ್ಳಿ, ಅಷ್ಟು ಮಾಡಿದ್ರೆ ಸಾಕು. ನಿಮ್ಮ ಮನೆ ಚಿಂತೆ ಮಾಡ್ಕೊಡ್ರಪ್ಪ, ಯೋಗೇಶ್ವರ್ ಗೆಲ್ತಾನೆ ಸಣ್ಣಪಟ್ಟದಾಗೆ, ಅಲ್ಲಿ ಗೆತ್ತೋರ್ಸು ಅಂತೇಳಿ. ಈಗ ಸೋಲ್ತಾರೆ ಅಂದ್ರೆ ದತ್ತನಿಗೆ ಯಾಕೆ ತಗೊಂಡ್ರಿ? ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.